ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿ, ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ. ಗ್ಲೋಬಲ್ ವಿಲೇಜ್ ಅಂದರೆ ನಾವು ಇವತ್ತಿನ ದಿವಸ ಎಲ್ಲರ ಕೈನಲ್ಲೂ ಸ್ಮಾರ್ಟ್ ಫೋನ್ ಇದೆ. ನಾವು ಅಮೆರಿಕಾದ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ನಾಗಲಿ, ಕೆನಡಾದ ಪ್ರಧಾನಮಂತ್ರಿನಾಗಲಿ, ಪಾಕಿಸ್ತಾನದ ಪ್ರಧಾನಮಂತ್ರಿನಾಗಲಿ, ಜರ್ಮನಿ ವೈಸ್ ಚಾನ್ಸಲರ್ನಾಗಲಿ, ಯಾರನ್ನ ಬೇಕಾದರೂ ಅಥವಾ ಚೈನಾದ ಅಧ್ಯಕ್ಷನಾಗಲಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ರಿಪ್ಲೈ ತರಿಸ್ಕೋಬೋದು. ಏನು ಬೇಕಾದ್ರೆ ನೋಡಿ ಅಂಥ ಸಿಸ್ಟಮ್ ನಮ್ಮ ಕೈಲಿದೆ. ಆಡ್ತಾರೆ ಬಿಡ್ತಾರೆ ನೆಕ್ಸ್ಟ್ ಕ್ವಶನು. ಅದೇನು ಅಂದರೆ ಎಲ್ಲರ ಕೈನಲ್ಲೂ ಸ್ಮಾರ್ಟ್ ಫೋನ್ ಇದೆ. ಇದಕ್ಕೆ ನಾವು ಗ್ಲೋಬಲ್ ವಿಲೇಜ್ ಆಯಿತು ಅಂತಂದರೆ ನಮ್ಮ ಮನೆ ನೆಕ್ಸ್ಟ್ ಡೋರ್ ಇದ್ದಂಗದು, ಮುಂದಿನ ಪಕ್ಕದ ಮನೆ ಇದ್ದಂಗದು ಹಂಗಾಗ್ಬಿಟ್ಟಿದೆ. ಈ ದೃಷ್ಟಿಯಿಂದ ನಾವು ಕಾಂಪಿಟೀಷನ್ ಬೆಳೀತಾ ಇದೆ. ನಾವು ಕುಸ್ತಿ WWF ನಾವೆಲ್ಲ ನೋಡಿದ್ದೀವಿ. ಏನು ಅಂದರೆ ನಾವು ಚೆನ್ನಾಗಿ ಊಟ ಮಾಡಬೇಕು, ಸಖತ್ತಾಗಿ ಕಸರತ್ತು ಮಾಡಬೇಕು, ಕುಸ್ತಿನಲ್ಲಿ ಗೆಲ್ಲಲೇಬೇಕು ಸ್ವಾಮಿ, ಆವಾಗಲೇ ಮರ್ಯಾದೆ, ಇಲ್ಲ ಅಂದರೆ ಭಿಕ್ಷುಕರಾಗ್ಬಿಡ್ತೀವಿ. ಭಿಕ್ಷುಕರಾದರೆ ಏನಾಗುತ್ತೆ ನೋಡಿ. ಮೊನ್ನೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರು, ಅವರು ಸುಪ್ರಸಿದ್ಧ ಲಾಯರ್ ಅವರು ಅಂತ ಹೇಳ್ಕೋತಾರೆ. ಮತ್ತು ಅವರು 14 ಬಜೆಟ್ ಪ್ರೆಸೆಂಟ್ ಮಾಡಿದ್ದೀವಿ, 12 ಬಜೆಟ್ ಪ್ರೆಸೆಂಟ್ ಮಾಡಿದ್ದೀವಿ. ಬದನೆಕಾಯಿ ರೀ ಇದು. ಅಷ್ಟೆಲ್ಲ ಮಾಡಿರೋರು ಲಾಯರ್ ಆಗಿರೋರಿಗೆ ನಮ್ಮ ದೇಶ ಸಂವಿಧಾನ ಸಿಸ್ಟಮ್ ಹೇಗಿದೆ ಅದೇ ಗೊತ್ತಿಲ್ಲ. ಮೂರನೇ ಪ್ರೆಸೆಂಟ್ ಮಾಡಿದ್ದಾರೆ ಅಂತಾರೆ. ಮಣ್ಣಂಗಟ್ಟಿರಿ ಏನು ಅಂದರೆ ಕಾವೇರಿ ನದಿ ನೀರನ್ನ ಚಂಬಿಡಿಸ್ಬಿಟ್ರಿ ಇವರು. ಏನು ಮಾಡೋಕ್ಕಾಗಲ್ಲ ರೀ. ಸುಪ್ರೀಂ ಕೋರ್ಟ್ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಪ್ರಕಾರ ನೀರು ಬಿಡಿ, ಅವರ ಆದೇಶ ಪಾಲಿಸಿ ಅಂತ ಹೇಳ್ಬಿಟ್ರೆ ಆಗೋಯ್ತು ಇವ್ರದ್ದು. ಚಾಪ್ಟರ್ ಕ್ಲೋಸ್. ಇವರು ಸಂವಿಧಾನದ ಬದಲು ಇನ್ನು ಹೊಡೆದಾಡೋಕ್ಕೆ ಎಲ್ಲ ಬಾಗಿಲುಗಳನ್ನೂ ಕ್ಲೋಸ್ ಮಾಡ್ಕೊಂಬಿಟ್ರು. ಇನ್ನೇನಾದ್ರು ಮಾಡಬೇಕು ಅಂತಂದರೆ ಇವ್ರದ್ದು ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಇಷ್ಟು ಅಪ್ರಬುದ್ಧ ರಾಜಕಾರಣಿ, ಇಷ್ಟು ದೊಡ್ಡ ರಾಜಕಾರಣಿ, ಇಷ್ಟು ದುರಹಂಕಾರ ಜಾಸ್ತಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅರೋಗ್ಯಂಟ್ ರಾಜಕಾರಣಿ. ನೋಡಿ, ನಮ್ಮದು ಹಿಂದೂಗಳ ಪ್ರಜಾಪ್ರಭುತ್ವ, ಹಿಂದೂಗಳು ಮೆಜಾರಿಟಿ ಇರೋದ್ರಿಂದ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಹಿಂದೂಗಳು ಮೆಜಾರಿಟಿ ಇರೋದ್ರಿಂದ ಸೆಕ್ಯುಲರ್ ಅಂತ ಹೇಳ್ತೀವಿ. ಇದೆಲ್ಲ ಗೊತ್ತಿದ್ದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದು. ಇದು ತುಚ್ಛತ್ತೆ ಸ್ವಾಮಿ. ನಾವು ಏನಾದರೂ ಕರ್ನಾಟಕದಲ್ಲಿ ನರೇಂದ್ರ ಮೋದಿನ ವಿರೋಧ ಮಾಡಿದ್ದಾರೆ ಜನ ಅಂದರೆ ಇವರು ಶಾದಿ ಭಾಗ್ಯ, ಟಿಪ್ಪು ಜಯಂತಿ ಮಾಡಿದ್ರಿಂದನೇ ಆಗಿದೆ. ಇವರು ಒಳ್ಳೆ ರಾಜಕಾರಣಿ, ಬಟ್ ಜನ ಓಟ್ ಹಾಕೋದು ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಓಟ್ ಹಾಕ್ತಾರೆ. ಇದು ಗೊತ್ತಿಲ್ಲ. ಮತ್ತು ನಮ್ಮ ಸಂವಿಧಾನ ಹೇಗಿದೆ, ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತವೆ, ಸುಪ್ರೀಂ ಕೋರ್ಟ್ ಹೇಗೆ ಕೆಲಸ ಮಾಡುತ್ತೆ, ಪ್ರಾಧಿಕಾರ ಹೇಗೆ ಕೆಲಸ ಮಾಡುತ್ತೆ, ಪ್ರಾಧಿಕಾರದಲ್ಲಿ ನಮ್ಮದು ಏನು ಪಾತ್ರ ಏನಿತ್ತು, ನೀವು ರಚನೆ ಆಗಬೇಕಾದ್ರೆ ಇವೆಲ್ಲ ವಿವೇಚನೆಯನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ತೊಗೊಂಡು ಹೋದರು ಇಶ್ಯೂನ. ಲಾಯರ್ ಇವರು ತಗೊಂಡು ಹೋಗಿ ಏನು ಮಾಡಿದ್ರು, ಚಂ ಬಿಡಿಸಿದ್ರು. ಈಗೇನಾಯಿತು, ಕಾವೇರಿ ಮಠ ಹತ್ತು ಹೋಯ್ತು ಅಂತ ಹೇಳ್ತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ. ಮಠ ಹತ್ತಿಸಿದ್ರು ಇವರು. ಇರಲಿ, ಬನ್ನಿ. ಈಗ ನಾವು ಮಾತಾಡೋಕ್ಕೆ ಹೊರಟಿದ್ದು ನಾವು ಗ್ಲೋಬಲ್ ವಿಲೇಜ್ ಆಗ್ತಿದ್ದೀವಿ ಅಂದಾಗ ನೋಡಿ, ಕುಸ್ತಿ ಇದು. ನಾವು ಬೌದ್ಧಿಕ ಕುಸ್ತಿ ಅಂತಂದರೆ ಬುದ್ಧಿವಂತಿಕೆ, ನಾವು ಚೆನ್ನಾಗಿ ಓದಲೇಬೇಕು. ಮತ್ತು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಬಾರ್ದು. ಗೌರ್ಮೆಂಟ್ ಭ್ರಷ್ಟ ರಾಜಕಾರಣಿಗಳು ಕಳೆದಾಗ ಸಿಕ್ಕು ಒದ್ದಾಡ್ತಾ ಇದೆ, ಸತ್ತೋಗ್ತಾ ಇದೆ, ನೇಣು ಹಾಕ್ಕೊಂಬಿಟ್ಟಿದೆ. ಏನಾಗಿದೆ ಅಂತಂದರೆ ನಮ್ಮ ದೇಶ ಸಹ ಭ್ರಷ್ಟಾಚಾರದಲ್ಲಿ 130-140 ಜಾಸ್ತಿ ಇದೆಯಂತೆ. ಅದೇನೋ ಇಂಡೆಕ್ಸ್ ಅಂತ ಬರುತ್ತೆ, ಗ್ಲೋಬಲ್ ಇಂಡೆಕ್ಸ್ ಅಂದ್ಬಿಟ್ಟು. ಹಾಗಾಗಿ ನಮ್ಮ ಪ್ರಜಾಪ್ರಭುತ್ವ ಸುಮ್ಮನೆ ದೊಡ್ಡ ದೇಶ ಅಂತ ಹೇಳ್ಕೊತೀವಿ, ನಮ್ಮ ಬೆಂದು ನಾವೇ ತಡ್ಕೊತೀವಿ. ಬಿಗ್ಗೆಸ್ಟ್ ಡೆಮಾಕ್ರಸಿ ಅಮೆರಿಕನ್, ಓಲ್ಡೆಸ್ಟ್ ಡೆಮಾಕ್ರಸಿ, ಅವ್ರ ಬೆನ್ನು ನಾವು ಕರಿತೀವಿ, ನಮ್ಮ ಬೆನ್ನು ಅವ್ರು ಕರೀತಾರೆ. ತಪ್ಪು ರೀ ಇದು. ನಾವು ವೀಕೆಸ್ಟ್ ಆಫ್ ದಿ ವೀಕೆಸ್ಟ್ ಸಿಸ್ಟಮ್ ಇಟ್ಕೊಂಡಿರೋರು ನಾವು. ಅಂಬೇಡ್ಕರ್ ಅವ್ರ ಬಗ್ಗೆನು ಕ್ವಶನ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ, ಬನ್ನಿ, ಕರ್ನಾಟಕದಲ್ಲಿ ನೋಡಿ, ವಿದ್ಯುತ್ ಮಂತ್ರಿ ಆಗಿದ್ದರು ಒಬ್ಬರು. ಅವರು SSLC ಎಕ್ಸಾಮ್ ಬಂತು, 7-8 ಗಂಟೆಯವರೆಗೂ ಕರೆಂಟ್ ಕಟ್ ಮಾಡಲ್ಲ ಅಂತ ಹೇಳ್ತಿದ್ರು. PUC ಎಕ್ಸಾಮ್ ಬಂತು, ನಿಮಗೆ 7-9 ಗಂಟೆವರೆಗೂ ವಿದ್ಯುಚ್ಛಕ್ತಿ ಕಟ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಅವರು ಪುನಃ ಎದ್ದು ಬಂದರು. ಈ ಸರ್ತಿ ಕರ್ನಾಟಕದ ಉಪಮುಖ್ಯಮಂತ್ರಿನಾಗಿದ್ದಾರೆ. ಅವರು 200 ಎಲೆಕ್ಟ್ರಿಸಿಟಿ ವಿದ್ಯುತ್ತನ್ನು ಫ್ರೀ ಮಾಡಿದ್ರು. ಅತ್ತೆ ಅದನ್ನು ಅಳಿಯ ದಾನ ಮಾಡೋದು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಲ್ಲ ರೀ, ವಿದ್ಯುತ್ತೇ ಇರಲಿಲ್ಲ ಆವಾಗ. ಇವರು 24 ಅವರ್ಸಲ್ಲಿ 20 ಗಂಟೆ ವಿದ್ಯುತ್ ಕೊಟ್ಟರೆ ಭಾಳ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳೋರು. 24 ಗಂಟೆ ವಿದ್ಯುತ್ ಬರೋದು ಇವತ್ತು ನಾನು ಇಶ್ಯೂ ಆಗಿದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರೋದು ನರೇಂದ್ರ ಮೋದಿ, BJP ಸರ್ಕಾರ. ಗಮನದಲ್ಲಿ ಇಟ್ಕೋಬೇಕು ಇದನ್ನು. ಫ್ರೀ ಕೊಟ್ಬಿಟ್ರು ಅಂತ ಅಂದ್ಬಿಟ್ಟು ಓಟ್ ಹಾಕೋದಲ್ಲ ರೀ. ನಾಳೆ ಇದೇ ಜನ ಪಾಕಿಸ್ತಾನದ ಇಮ್ರಾನ್ ಖಾನ್ ಸೋತು ಹೋಗಿದ್ದಾನಲ್ಲಿ, ಅವನು ಬಂದ್ಬಿಟ್ಟು 50 kg ಅಕ್ಕಿ ಕೊಡ್ತೀನಿ ಅಂತಂದರೆ ಅವನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ತಾರೆ, ಭಾರತದ ಪ್ರಧಾನಮಂತ್ರಿ ಮಾಡ್ತಾರೆ. ಗಮನದಲ್ಲಿ ಇಟ್ಕೋ. ದೇಶಭಕ್ತರು ಎಲ್ಲರೂ ಹೋಗುತ್ತೆ. ಎಷ್ಟು ಕಷ್ಟಪಟ್ಟು ತಗೊಂಡು ಸ್ವಾತಂತ್ರ್ಯ ತೊಗೊಂಡಿದ್ದು, 100 ವರ್ಷಕ್ಕಿಂತ ಹೆಚ್ಚು ಹೋರಾಡಿದ್ದೀವಿ, ಎಷ್ಟು ಜನ ಸತ್ತು ಹೋಗಿದ್ದಾರೆ, ಅವ್ರದ್ದೆಲ್ಲ ಸಾವಿಗೆ ಬೆಲೆ ಬರಬೇಕು ಅಂತಂದರೆ, ನಮ್ಮ ದೇಶಭಕ್ತಿ ಬೆಳಿಬೇಕು ಅಂತಂದರೆ ಫ್ರೀನ ನಾವು ರಿಜೆಕ್ಟ್ ಮಾಡಬೇಕು ರೀ. ಬಸವಣ್ಣವ್ರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ ಅಂದ್ಬಿಟ್ಟು.
ना स्वावलंबी स्वाभिमानी अंबेडकर जयंती दौड़ दौडदाती एप्रील आव दौड़ दौड अडवर्टाइजमेंट को स्वावलंबने स्वाभिमान इलाद बदकु जीवंत शवे अंतरी इन बर रेटोरिक यूज माती बर बोगले माता यूज माती बनी ना आचरण के तरबे फ्री को अनौंस लंच को फ्री को लंच को जनगे भ्रष्टरबिट्रल बर राजणी भ्रष्टर स्वामी इडी देश भ्रष्टमबिट्रल अद सीमल हेल्तर रि ऊर्गूरे कल्तन सत्यवंत यार हूकु ನೋಡಿ ಆ ಸಿನಿಮಾನ ಒಂದು ಎರಡು ಮೂರು ಸಾರಿ ನೋಡಿ ನಮ್ಮ ತಪ್ಪೇಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತಿಳ್ಕೊಳ್ಳಿ ಏನು ಅಂತ ಊರು ಊರೇ ಮೋಸ ಮಾಡ್ತಾರೆ ಊರು ಊರೇ ಕಳ್ಳರಾಗ್ತಾರೆ ಹಂಗೆ ದೇಶಕ್ಕೆ ದೇಶನೇ ಕಳ್ಳತನ ಕಳ್ಳರನ್ನು ಮಾಡೋಕ್ಕೆ ಹೊರಟಿದ್ದಾರೆ ತಪ್ಪು ಸ್ವಾಮಿ ಇದು 14 ಬಜೆಟ್ 12 ಬಜೆಟ್ ಅಂತ ಹೇಳ್ಕೊತೀರಾ ನಾವು ಕರ್ನಾಟಕದ ಜನ ಹೊರಗೆ ಬೇರೆ ರಾಜ್ಯಕ್ಕೆ ಹೋದರೆ ಬೇರೆ ದೇಶಕ್ಕೆ ಹೋದರೆ ಸ್ವಲ್ಪ ತಲೆ ತಗ್ಗಿಸ್ಬೇಕಾಗತ್ತೆ ರೀ ನೀವು ಮಾಡಿರೋ ಕೆಲಸದಿಂದ ಇದು ಆ ಥರ ಮಾಡಬೇಡಿ ದುಡಿಯೋ ಕೈಗಳಿಗೆ ಶಕ್ತಿನ ತುಂಬಿ ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡಿರಿ ನಿಮ್ಮನ್ನು ಬೇಡ ಅನ್ನೋದಿಲ್ಲ ನೋಡಿ ನರೇಗಾ ಕಾಂಗ್ರೆಸ್ನವ್ರು ಮಾಡಿದ್ರು ಟು ಎ ಸರ್ಟನ್ ಎಕ್ಸ್ಟೆಂಟ್ ದಟ್ಸ್ ಓಕೆ ಆದರೆ ಇಡೀ ಜನನ್ನೇ ನೀವು ಭಿಕ್ಷುಕರು ಮಾಡೋಕೆ ಕೊಟ್ಟಿದ್ದೀರಾ ಎಲ್ಲಿಂದ ರೀ ಬರುತ್ತೆ ದುಡ್ಡು ಅದನ್ನು ಯೋಚನೆಯೇ ಮಾಡೋದಿಲ್ಲ ನಾವು ಇಡೀ ಗ್ಲೋಬ್ ಇಡೀ ವರ್ಲ್ಡ್ ಇಡೀ ಪ್ರಪಂಚ ಒಂದು ವಿಲೇಜ್ ಆಗಿದೆ ಅಂತೀವಿ ನಾವು ಪ್ರಪಂಚದ ಜೊತೆ ಚಾಲೆಂಜ್ ಮಾಡ್ತಿದ್ದೀವಿ ರೀ ಬರೀ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕಲ್ಲ ಈ ಥರ ಮಾಡ್ಕೊಂಡು ಹೊರಟಾಗ ನಾವು ಕೆನಡಾ ದೇಶದಲ್ಲಿ ಯಾರಾದರೂ ಇದ್ದೆ ಅಮೇರಿಕಾದಲ್ಲಿ ಯಾರಾದರೂ ಇದ್ದೆ ಅವನ ಮೇಲೆ ಕುಸ್ತಿಗೆ ಹೋಗಬೇಕು ಅವನ್ನ ಸೋಲಿಸ್ಬೇಕು ಅದಕ್ಕೆ ರೆಡಿ ಮಾಡ್ಕೋಬೇಕು ರಿಸರ್ವೇಷನ್ ಎಲ್ಲಿ ತನಕ ನಡೆಯುತ್ತೆ ಎಲ್ಲಿ ತನಕ ಫ್ರೀ ಬಿ ಕೊಟ್ಟು ನಿಮಗೆ ಸಾಕೋಕ್ಕೆ ಸಾಧ್ಯ ಈ ಥರ ಕಾಂಪಿಟೇಷನ್ಗೆ ರೆಡಿ ಮಾಡೋಕ್ಕೆ ಸಾಧ್ಯ ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಎಲ್ಲೋ ನಮ್ಮ ಸಂವಿಧಾನದಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಇದು ಬರುತ್ತೆ ಒಪಿನಿಯನ್ ಬರುತ್ತೆ ನೋಡಿ ಲಿಯೋ ಟಾಲ್ಸ್ಟಾಯ್ ಒಂದು ಮಾತು ಹೇಳ್ತಾರೆ ಏನು ಅಂದರೆ ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅನ್ನೋದು ಜಿಜ್ಞಾಸೆ ಬರುತ್ತೆ ಆವಾಗ ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ ಚೇಂಜ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂದ್ಬಿಟ್ಟು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ 1947 ಬರೀತಾರೆ ಲಾಗು ಬರುತ್ತೆ 50 ಲಾಗು ಬರುತ್ತೆ 50ರ ದಶಕಕ್ಕೆ ಓಕೆ ಅದು ಆದರೆ ಇಷ್ಟು ಚೇಂಜ್ ಆಗಿಬಿಟ್ಟಿದೆ ಪ್ರಪಂಚ 60 ವರ್ಷಗಳ ನಂತರ ಏನಾಗಿದೆ ನಮ್ಮ ದೇಶ ಅಂದರೆ ಇವತ್ತು ಯಾರಿಗೂ ಮಾನ್ಯತೆನೇ ಇಲ್ಲ ರೀ ಯಾರು ಅದ್ರ ಬಗ್ಗೆ ಕೇರ್ ಮಾಡೋದೇ ಇಲ್ಲ ದುಡ್ಡು ಬೇಕು ದುಡ್ಡು ಫಾಸ್ಟಾಗಿ ಮಾಡಬೇಕು ಮತ್ತು ಹೆಣ್ಣಿರೋದು ಭೋಗಕ್ಕೆ ಅಂತ ಅಂದ್ಬಿಟ್ಟು ಇಸ್ಲಾಮಿಕ್ ಕಂಟ್ರೀಸಲ್ಲಿ ಹೆಂಗಸರ ಮಕ್ಕಳ ಹಡಿಯೋ ಯಂತ್ರ ಅವ್ರನ್ನ ಬರೇ ಎಂಜಾಯ್ಮೆಂಟ್ ಮಾಡೋದಕ್ಕೆ ಮಾತ್ರ ಭೋಗಕ್ಕೆ ಮಾತ್ರ ಉಪಯೋಗಿಸ್ಬೇಕು ಅಂತ ನಾವು ಅದೇ ದಾರಿ ಹೋಗ್ತಿದ್ದೀವಲ್ಲ ನೀವು ಇದಕ್ಕೆ ಮೇಲ್ಪಂಕ್ತಿ ಹಾಕ್ಕೊಡ್ತಾ ಇದ್ದೀರಾ ಬನ್ನಿ ಇದು ತಪ್ಪು ಇದು ಇದನ್ನೆಲ್ಲ ಧಿಕ್ಕರಿಸಿ ಸ್ವಾಭಿಮಾನ ಸ್ವಾವಲಂಬನೆ ಬೆಳೆಸ್ಕೋಬೇಕು ನಾವು ಸಶಕ್ತರಾಗಬೇಕು ನಾವು ರಾಷ್ಟ್ರ ಪ್ರೇಮಿಗಳಾಗಬೇಕು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ